ಜನರು ನಿಮ್ಮ ಚಿತೆಯ ಅಂತಿಮ ಕಟ್ಟಿಗೆ ಉರಿದು ಭಸ್ಮ ಆಗೋ ತನಕ ವೇಟ್ ಮಾಡ್ತಾರೆ. ನಂತರ ನಿಮ್ಮ ಅಣ್ಣ ತಮ್ಮ ಆಗಲಿ ಮಗ ಸ್ನೇಹಿತರು ಇವರೆಲ್ಲ ಅನಂತ ಸಮಯದವರೆಗೆ ನಿಮ್ಮನ್ನು ಸ್ಮಶಾನದಲ್ಲಿ ಬಿಟ್ಟು ನಿಮ್ಮ ಮುಂದಿನ ಯಾತ್ರೆಗೆ ವಿದಾಯ ತಿಳಿಸಿ ಅಲ್ಲಿಂದ ಬಿಟ್ಟು ತಮ್ಮ ಮನೆಗೆ ಹೋಗ್ತಾರೆ. ಕೆಲವು ದಿನ ಅಂತೂ ನೀವು ಅವರೆಲ್ಲರ ಮಧ್ಯೆ ಇರುವಿರಿ. ಅದು ಒಳ್ಳೆಯ ವ್ಯಕ್ತಿಯಾಗಿದ್ರು, ಸ್ವಲ್ಪ ದಿನ ಇನ್ನಷ್ಟು ಬದುಕಬೇಕಿತ್ತು. ನಂತರ ನಿಮ್ಮನ್ನು ಮರೆತು ಬಿಡ್ತಾರೆ. ನೀವು ಮರಳಿ ಬರುವ ಹಾದಿಯನ್ನು ಅವರು ಕಾಯೋದಿಲ್ಲ. ಯಾಕಂದರೆ ಅವ್ರಿಗೆ ಗೊತ್ತಿರತ್ತೆ, ಒಂದು ಬಾರಿ ಯಾರಾದರೂ ಹೋಗ್ತಾರೋ ಅವರು ಮರಳಿ ಎಂದಿಗೂ ಬರೋದಿಲ್ಲ ಅಂತ. ವೇಟ್ ಮಾಡೋದ್ರಿಂದ ಏನು ಲಾಭ ಇದೆ? ಇಲ್ಲಿಯೇ ನಿಮ್ಮ ಕತೆ ಮುಗಿಯುತ್ತದೆ. ನೀವು ಮೇಲಿನಿಂದ ನೋಡಿ ಈ ರೀತಿ ಯೋಚಿಸುವಿರಿ, ಅದು ಜನರು ಎಷ್ಟು ಸ್ವಾರ್ಥಿಗಳಾಗಿದ್ದಾರೆ. ಯಾವಾಗ ಅವರಿಗೆ ನನ್ನ ಅವಶ್ಯಕತೆ ಇರುತ್ತಿತ್ತೋ ಆಗ ಎಷ್ಟು ಹತ್ತಿರದಲ್ಲಿರುತ್ತಿದ್ದರೋ. ಇಂದು ನಾನು ಜಗತ್ತನ್ನು ಬಿಟ್ಟು ಹೋದರೂ ಜಗತ್ತಂತೂ ಹಾಗೆಯೇ ನಡೆಯುತ್ತಿದೆ. ನಿಮಗೆ ಅನಿಸುತ್ತೆ ನಾನು ಇಂಥ ಜನರಿಗಾಗಿ ಭೂಮಿ ಮೇಲೆ ಹುಟ್ಟಿದ್ನ. ನೀವು ಅವರಿಗೆ ಹಲವಾರು ಪ್ರಶ್ನೆಗಳನ್ನು ಕೇಳಲು ಬಯಸ್ತೀರಾ, ಆದರೆ ಲಕ್ಷಾಂತರಗಳ ಪ್ರಯತ್ನಗಳ ನಂತರವೂ ನಿಮ್ಮ ಧ್ವನಿ ಅವರಿಗೆ ತಲುಪೋದಿಲ್ಲ. ನೀವು ಮರಳಿ ಬಂದು ಜೀವನವನ್ನು ನಡೆಸಲು ಬಯಸ್ತೀರಾ, ಯಾಕಂದರೆ ನಿಮಗೆ ಜೀವನವನ್ನು ಜೀವಿಸುವ ಅರ್ಥ ತಿಳಿದಿರುತ್ತೆ. ನಿಮಗೆ ತಿಳಿದಿರುತ್ತೆ ಲೈಫ್ನಲ್ಲಿ ನಿಮ್ಮನ್ನು ನೀವು ಎಷ್ಟು ಮರೆತೋಗಿದ್ರಿ ಅಂತ. ಯಾಕೆ ನೀವು ನಿಮ್ಮ ಕನಸುಗಳನ್ನು ಪೂರ್ತಿಗೊಳಿಸಲು ಸಾಧ್ಯವಾಗಲಿಲ್ಲ ಅನ್ನೋದಕ್ಕೆ ಉತ್ತರ ಸಿಕ್ಕಿರುತ್ತೆ. ಯಾಕೆ ನೀವು ನಿಮ್ಮ ಕನಸಿನ ಗಾಡಿಯನ್ನು ಖರೀದಿಸಲಿಲ್ಲ, ಯಾಕೆ ನೀವು ನಿಮ್ಮ ಕನಸಿನ ಮನೆಯನ್ನು ಕಟ್ಟಲಿಲ್ಲ, ಯಾಕೆ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ನೀಡಲಿಲ್ಲ, ಯಾಕೆ ನೀವು ನಿಮ್ಮ ಕೋಟ್ಯಾಂತರ ಬಿಸ್ನೆಸ್ ಬೆಳೆಸಲು ಸಾಧ್ಯವಾಗಲಿಲ್ಲ, ಯಾಕೆ ನಿಮ್ಮ ಕನಸುಗಳು ಕೇವಲ ಕನಸುಗಳಾಗಿಯೇ ಉಳಿದವು? ಇಲ್ಲಿ ನೀವು ಒಳ್ಳೆಯ ಪಾಠವನ್ನೇ ಕಲ್ತಿರ್ತೀರಾ. ಒಂದು ವೇಳೆ ಮುಂದಿನ ಜನ್ಮದಲ್ಲಿ ಏನಾದರೂ ಮಾಡೋಕ್ಕೆ ಆಗಲಿಲ್ಲ ಅಂದರೂ ಕಡಿಮೆ ಅಂದರೂ ಟೈಮ್ ವೇಸ್ಟ್ ಮಾಡೋದಿಲ್ಲ. ನಿಮ್ಗನ್ಸುತ್ತೆ ಕೇವಲ ಎರಡು ನಿಮಿಷ ಇನ್ನಷ್ಟು ಸಿಕ್ಕಿದ್ರೆ ಹಿಸ್ಟರಿಯಲ್ಲಿ ಹೋಗಿ ನನ್ನ ಮಗನ ಜೊತೆ ಆಡುವೆನೋ, ನನ್ನ ಮಗಳ ಮದುವೆನ ಇನ್ನೊಬ್ಬರೊಂದಿಗೆ ಮಾಡಿಸಬಹುದು, ನನ್ನ ತಾಯಿಯ ಮುಂದೆ ಹೋಗಿ ನನ್ನ ಎಲ್ಲ ತಪ್ಪುಗಳಿಗೆ ಕ್ಷಮೆ ಕೇಳುವೆನೋ, ನನ್ನ ತಂದೆಯ ಸಹಕ್ಕಾಗಿ ನಾನು ಹೋಗುವೆನೋ. ಆಗ ನಿಮ್ಗನ್ಸುತ್ತೆ ಆ ಸಮಯದಲ್ಲಿ ನಿನ್ನ ಬಳಿ 24 ಗಂಟೆಗಳು ಇದ್ದವು, 52 ವಾರಗಳಿದ್ದವು, ಆದರೆ ನಾನು ತುಂಬಾನೇ ಟೈಮ್ ವೇಸ್ಟ್ ಮಾಡಿದೆ. ತಾಯಿಯು ಎಚ್ಚರ ಮಾಡಿ ಮಾಡಿ ಬೇಸತ್ತು ಹೋಗ್ತಾ ಇದ್ರು, ಆದರೆ ನೀವು ರಾತ್ರಿ ತುಂಬ ಹೊತ್ತು ಓದಿರುವ ನೆಪ ಹೇಳ್ಕೊಂಡು ಮುಂಜಾನೆ 8 ಗಂಟೆಗೆ ಎದ್ದೇಳ್ತಾ ಇದ್ರಿ. ಆದರೆ ಆ ಟೈಮ್ ನೀವು ಚಾಟಿಂಗ್ ಮಾಡ್ತಾ ಇದ್ರಿ, ನಿಮ್ಮ ಫೋಟೋಸ್ ಎಡಿಟ್ ಮಾಡಿ ನಿಮ್ಮನ್ನು ನೀವು ಸ್ಮಾರ್ಟ್ ಅಂತ ತೋರಿಸ್ತಾ ಇದ್ರಿ, ಕೆಟ್ಟ ವ್ಯಸನಗಳಿಗೆ ಅಂಟಿಕೊಂಡು ಅದೆಷ್ಟೋ ಟೈಮ್ ವೇಸ್ಟ್ ಮಾಡ್ತಾ ಇದ್ರಿ. ನಿಮಗೆ ಯಾವಾಗ ತಾಯಿಯ ಫೋನ್ ಬರ್ತಾ ಇತ್ತು ಆಗ ನೀವು ನಿಮ್ಮ ಯೌವನದ ಜೀವನದಲ್ಲಿ ಬ್ಯುಸಿ ಇರ್ತಾ ಇದ್ರಿ. ನೀವೆಲ್ಲ ಕೆಲಸವನ್ನು ಅಭ್ಯಾಸವನ್ನು ನಾಳೆಗೆ ಮುಂದುವರಿಸ್ತಾ ಇದ್ರಿ. ಯಾವ ಕೈಗಳು ನಿಮ್ಮ ವಯಸ್ಸಾದ ತಂದೆ ತಾಯಿಗಳಿಗೆ ಆಸರೆ ಆಗಬೇಕಿತ್ತೋ ಅವುಗಳನ್ನು ನೀವು ಯಾವ ಅರ್ಥವಿಲ್ಲದೆ ಮೊಬೈಲ್ ಬಳಸಲು ಬಳಸಿದ್ರೆ ನಾಚಿಕೆ ಆಗಬೇಕು. ಮುಂಜಾನೆ ಲೇಟ್ ಆಗಿದ್ದು ಅದೆಷ್ಟೆಲ್ಲ ಗಂಟೆಗಳನ್ನು ನೀವು ವೇಸ್ಟ್ ಮಾಡಿದ್ರಿ. ಅವುಗಳನ್ನೆಲ್ಲ ಸೇರಿಸಿದ್ರೆ ಹಲವಾರು ದಿನಗಳಾಗುತ್ತವೆ. ದಿನದಿಂದ ತಿಂಗಳುಗಳು, ತಿಂಗಳಿನಿಂದ ವರ್ಷಗಳೇ ಜೀವನವನ್ನು ನೀವು ಎಕ್ಸ್ಟ್ರಾ ಬದುಕಬಹುದಿತ್ತು, ಮ್ಯಾನೇಜ್ ಮಾಡಿ ನಿಮ್ಮ ಎಲ್ಲ ಕನಸುಗಳನ್ನು ಪೂರೈಸಬಹುದಿತ್ತು, ನಿಮ್ಮ ತಂದೆ ತಾಯಿಯನ್ನು ಎಲ್ಲಾದರೂ ತಿರುಗಾಡಿಸಬಹುದಿತ್ತು, ಒಳ್ಳೆಯ ಪುಸ್ತಕಗಳನ್ನು ಓದಿ ಜೀವನದಲ್ಲಿ ವ್ಯಾಲ್ಯೂ ಜನರೇಟ್ ಮಾಡಬಹುದಿತ್ತು. ಸತ್ತ ಮೇಲೆ ಒಂದು ನಿಮಿಷ ಏನು, ಒಂದು ಮೈಕ್ರೋ ಸೆಕೆಂಡ್ ಕೂಡ ನಿಮಗೆ ಸಿಗೋದಿಲ್ಲ, ಯಾಕಂದರೆ ಜೀವನದಲ್ಲಿ ತುಂಬ ಸಮಯ ನಿಮಗೆ ಮೊದಲೇ ಸಿಕ್ಕಿತ್ತು. ಆದರೆ ಥ್ಯಾಂಕ್ ಗಾಡ್ ಆ ರೀತಿ ಇನ್ನೂ ಆಗಿಲ್ಲ, ನೀವಿನ್ನೂ ಸತ್ತೋಗಿಲ್ಲ. ನಿಮ್ಮ ಕನಸುಗಳು, ನಿಮ್ಮ ಸಮಯ ಇನ್ನೂ ಪೂರ್ತಿಯಾಗಿಲ್ಲ. ನಿಮ್ಮ ತಂದೆ ತಾಯಿ, ಮನೆಯವರು ಇನ್ನೂ ನೀವು ಸಫಲರಾಗಿರುವುದನ್ನು ಕಾಣಲು ವೇಟ್ ಮಾಡ್ತಾ ಇದ್ದಾರೆ. ನಿಮ್ಮ ಹೃದಯವು ನಿಮ್ಮ ಕನಸುಗಳು ಪೂರ್ತಿಯಾಗುವುದನ್ನು ನೋಡಲು ವೇಟ್ ಮಾಡ್ತಾ ಇದೆ. ನಿಮ್ಮ ಕೈಗಳಲ್ಲಿನ ಗಡಿಯಾರ ಆ ದಿನಗಳನ್ನು ತೋರಿಸಲು ವೇಟ್ ಮಾಡ್ತಾ ಇದೆ. ಆಗ ನೀವು ಜನರ ಮುಂದೆ ಹೀರೋ ಆಗಿ ನಿಲ್ಲುವಿರಿ ಮತ್ತು ಜನರು ನಿಮ್ಮ ರಿಯಲ್ ಕಥೆಗಳನ್ನು ಕೇಳಿ ಕಣ್ಣುಗಳಲ್ಲಿ ನೀರು ತುಂಬಿಕೊಳ್ತಾರೆ, ಮೋಟಿವೇಟ್ ಆಗ್ತಾರೆ. ಆ ಜನರಿಗನ್ಸುತ್ತೆ ಕೆಲವು ವರ್ಷಗಳ ಮೊದಲು ನಿಮಗೆ ಅವರು ಶ್ರಮ ಪಡುವ ನಾಟಕ ಆಡ್ತಾ ಇದ್ದಾನೆ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರು. ಆದರೂ ಅವರ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ 1% ಕೂಡ ಕೆಟ್ಟ ಭಾವನೆ ಇರೋದಿಲ್ಲ. ಈ ಅಲಾರಾಮ್ ನಾಳೆಯಿಂದ ಬಾರಿಸುತ್ತದೆ. ಒಂದು ವೇಳೆ ನೀವು ಎಚ್ಚರವಾದರೆ ಇದು ನಿಮಗಾಗಿ ನೀವು ಬದುಕಿರುವ ಒಂದು ಮೊದಲ ಸಾಕ್ಷಿಯಾಗುತ್ತೆ. ಒಂದು ವೇಳೆ ನೀವು ಅಲಾರಾಮ್ ಬಾರಿಸುವುದಕ್ಕಿಂತ ಮೊದಲೇ ಎದ್ದು ಅಲಾರಾಮನ್ನು ಬಂದ್ ಮಾಡಿ ನಿಮ್ಮ ಕೆಲಸ ಮಾಡಲು ಮುಂದಾದರೆ ಇದು ನೀವು ಸಫಲರಾಗಲು ಇರುವ ಎಲ್ಲಕ್ಕಿಂತ ದೊಡ್ಡದಾದ ಸಾಕ್ಷಿಯಾಗುತ್ತೆ. ಒಂದು ವೇಳೆ ಈಗಲೂ ನೀವು ದಿನವೂ 12 ಗಂಟೆ ಮಲಗ್ತಾ ಇದ್ರೆ ನಿಮ್ಮ ಅರ್ಧ ಜೀವನವನ್ನು ನೀವು ಸತ್ತು ಹೋದವರ ರೀತಿ ಜೀವಿಸುವಿರಿ, ಯಾಕಂದರೆ ಮಲಗಿದ ಮತ್ತು ಸತ್ತು ಹೋದ ವ್ಯಕ್ತಿಗಳು ಈ ಜಗತ್ತಿನಲ್ಲಿ ಇರೋದಿಲ್ಲ. ಒಂದು ವೇಳೆ ನೀವು ಡೈಲಿ 8 ಗಂಟೆ ಮಲಗಿದ್ರೆ ನಿಮ್ಮ ಈ ಜೀವನ ಹೀಗೆಯೇ ಮುಗಿದು ಬಿಡುತ್ತದೆ. ಒಂದು ವೇಳೆ ನೀವು ದಿನವೂ 6 ಗಂಟೆ ಮಲಗಿದ್ರೂ ನಿಮ್ಮ ಜೀವನ ಹಾಗೆಯೇ ಕಳೆದೋಗುತ್ತೆ. ಇಲ್ಲಂತೂ ಕೆಲವು ಮಹಾನ್ ವ್ಯಕ್ತಿಗಳು ಕೇವಲ 4 ಗಂಟೆ ಮಲಗ್ತಾ ಇದ್ರು. ರಾತ್ರಿ ಮಲಗಿ ಮುಂಜಾನೆ ಎದ್ದೇಳುವ ಅರ್ಥ ಏನಿದೆ ಅಂದರೆ ನಿಮ್ಮಲ್ಲಿ ಮತ್ತು ಸಾವಿನಲ್ಲಿ ಒಂದು ದಿನ ಕಡಿಮೆ ಆಗಿದೆ ಅಂತ ಅರ್ಥ. ಸಾವು ನಿಮ್ಮ ಬಳಿ ಬರುವ ಮುನ್ನ ನೀವು ನಿಮ್ಮ ಗುರಿಯನ್ನು ತಲುಪಿರಿ.
ಜೀವನದಲ್ಲಿ ಏನು ಸಾಧಿಸಲು ಬಯಸುವಿರೋ ಅದನ್ನು ಸಾಧಿಸಿ. ಕಡಿಮೆ ಅಂದ್ರೂ ದಿನವೂ ಬೇಗ ಎದ್ದೋಳೋದನ್ನು ಕಲಿಯಿರಿ. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕನ್ನಡದಲ್ಲಿ ಕಾಮೆಂಟ್ ಹಾಕಿ, ಹೆಚ್ಚಾಗಿ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಜಯ ಹಿಂದ್, ವಂದೇ ಮಾತರಂ.